ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಅಪೋಲೋ ಹಾಸ್ಪಿಟಲ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 4,302 crores, ಜನವರಿ ಟು ಮಾರ್ಚ್ 2024 4,944 crores, 15% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 146 crores to 258 crores, 77% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ, ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಥರನೇ ರಿಸಲ್ಟ್ಸ್ ಬಂದಿದೆ. ಶೇರ್ಸ್ ಇವತ್ತು 1.5% ಅಪ್ ಆಯಿತು. ನ್ಯೂಸ್ ನಂಬರ್ 2, NSE ಲಾಂಚಸ್ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಇಂಡೆಕ್ಸ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಒಂದು ಹೊಸ ಥೀಮ್ಯಾಟಿಕ್ ಇಂಡೆಕ್ಸ್ ಅಂತ, ನಿಫ್ಟಿ ಇವಿ ಆ್ಯಂಡ್ ನ್ಯೂ ಏಜ್ ಆಟೋಮೆಟಿವ್ ಇಂಡೆಕ್ಸ್ ಅಂತ ಅವರು ರೆಡಿ ಮಾಡಿದ್ದಾರೆ. ಈ ಒಂದು ಇಂಡೆಕ್ಸು ಇವಿ ರಿಲೇಟೆಡ್, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಏನೇನು ಕಂಪ್ನೀಸ್ ಇದೆ ಹಾಗೂ ಏನೇನು ಕಂಪ್ನೀಸು ಈ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಸಪೋರ್ಟ್ ಮಾಡ್ತದೆ ಅದೆಲ್ಲನೂ ಈ ಇಂಡೆಕ್ಸಲ್ಲಿ ಆ್ಯಡ್ ಮಾಡ್ತಾರೆ ಹಾಗೂ ಅದನ್ನು ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದ್ದಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಯೂಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸುಮಾರು ಸಬ್ಸಿಡಿ ಸ್ಕೀಮ್ಸು, ಸುಮಾರು ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಇವಿ ಇಂಡೆಕ್ಸ್ದು ಬೇಸ್ ಡೇಟು ಅಂದರೆ 2nd April ಅದು ಸ್ಟಾರ್ಟ್ ಆಗಿದೆ ಅಂತ ಅವರು ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ತಾರೆ. 2018 ಪ್ರಕಾರ ಆವಾಗ ಬೇಸ್ ವ್ಯಾಲ್ಯೂ 1000 ಇದೆ ಅಂತ ಅವ್ರು ಊಹಿಸ್ಕೊಳ್ತಾರೆ. ಈ ಇಂಡೆಕ್ಸು 1 in 6 months ಬ್ಯಾಲೆನ್ಸ್ ಮಾಡಿಕೊಂಡು ಮಾರ್ಕೆಟ್ ಕ್ಯಾಪ್ ಪ್ರಕಾರ ಆ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ಏನೇನು ಸ್ಟಾಕ್ಸ್ ಇದೆ ನೋಡಿಕೊಂಡು ವೇಟೇಜು ಚೇಂಜ್ ಮಾಡ್ತಾರೆ. ನ್ಯೂಸ್ ನಂಬರ್ 3, ಆಟೋಮೊಬೈಲ್ ಕಂಪ್ನೀಸ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಆಫ್ ರುಪೀಸ್ 1 lakh crore. ಫೈನಾನ್ಷಿಯಲ್ ಇಯರ್ 2023-24 ರೆಕಾರ್ಡ್ ಸೇಲ್ಸ್ ಆಗಿದೆ ಕಾರ್ಸದು ಇಂಡಿಯಾದಲ್ಲಿ ಹಾಗೂ ಅದಕ್ಕೋಸ್ಕರನೇ ಈ ಆಟೋಮೊಬೈಲ್ ಕಂಪ್ನೀಸ್ ಎಲ್ಲ ತುಂಬ ಅವರ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಈ ವರ್ಷಕ್ಕೆ 1 lakh crore ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. 2023-24 42.3 lakh crores ಸೇಲ್ ಆಗಿತ್ತು ಇಂಡಿಯಾದಲ್ಲಿ. ಇದರಲ್ಲಿ ಮಾರುತಿ ಸುಜುಕಿ, ಹ್ಯುಂದೈ ಮೋಟರ್ಸ್, ಟಾಟಾ ಮೋಟರ್ಸ್ ಹಾಗೂ ಮಹೀಂದ್ರಾದು ಕಾರ್ಸು ಮ್ಯಾಕ್ಸಿಮಮ್ ಸೇಲ್ ಆಗಿದ್ದು. ಆ್ಯಂಡ್ ಈ ಪರ್ಟಿಕ್ಯುಲರ್ ಎಲ್ಲ ಕಂಪ್ನೀಸು ಎಲೆಕ್ಟ್ರಿಕ್ ಕಂಬೋಷನ್ ಎಂಜಿನ್ಸ್ ಅಥವಾ ನಾರ್ಮಲ್ ಕಾರ್ಸ್ದು ಡಿಮ್ಯಾಂಡ್ ಜಾಸ್ತಿ ಇರ್ಬೋದು ಅಂತ ತಿಳ್ಕೊಂಡು ಅದರ ಮೇಲೂ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಹಾಗೂ ನಾರ್ಮಲಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸದ್ದು ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದು ಸೈಡ್ ಬೈ ಸೈಡ್ ಮಾಡ್ತಾಯಿದ್ದಾರೆ. ಮಾರುತಿ ಸುಜುಕಿ 50% ಮಾರ್ಕೆಟ್ ಶೇರ್ ಅವರಿಗೆ ಒನ್ಸ್ ಅಗೇನ್ ಪಡಿಬೇಕಂತ ಅವ್ರು ತುಂಬ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. 10,000 crore ಈ ವರ್ಷ ಇನ್ವೆಸ್ಟ್ ಮಾಡ್ತಾರೆ ಹೊಸ ಪ್ರಾಡಕ್ಟ್ ಲಾಂಚಿಗೆ ಹಾಗೂ ಕೆಪಾಸಿಟಿ ಎಕ್ಸ್ಪ್ಯಾನ್ಷನಿಗೆ ಅಂತ ಹೇಳಿದ್ದಾರೆ. ಅದೇ ಥರ ಹ್ಯುಂದೈ ಮೋಟರ್ಸ್ ಅವರು ಆಲ್ ಟೈಮ್ ಸೇಲ್ಸ್ ಬಂದಿತ್ತು 2023 ಹಾಗೂ 2023-24 ಫೈನಾನ್ಷಿಯಲ್ ಇಯರಲ್ಲಿ. ಅವರು 13,180 crores ಇನ್ವೆಸ್ಟ್ ಮಾಡ್ತಾರೆ ಕೆಲವು ವರ್ಷದಲ್ಲಿ ಅಂತ ಹೇಳಿದ್ದಾರೆ, ಎಕ್ಸ್ಪ್ಯಾಂಡಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಗೋಸ್ಕರ. ನ್ಯೂಸ್ ನಂಬರ್ 4, DIIs ಇನ್ವೆಸ್ಟ್ ಓವರ್ ರುಪೀಸ್ 2 lakh crores ಇನ್ 96 sessions. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂದರೆ ಮೇನ್ಲಿ ಮ್ಯೂಚುವಲ್ ಫಂಡ್ಸು, ಬ್ಯಾಂಕ್ಸ್ ಹಾಗೂ ಇನ್ಶೂರೆನ್ಸ್ ಕಂಪ್ನೀಸು ತುಂಬ ಅಗ್ರೆಸಿವ್ ಆಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತದಂತ ಡೇಟಾ ಹೇಳ್ತಾ ಇದೆ. ಲಾಸ್ಟ್ 96 ಟ್ರೇಡಿಂಗ್ ಡೇಸಲ್ಲಿ 2 lakh crore ಇನ್ವೆಸ್ಟ್ ಆಗಿದೆ 2024. ಹಾಗೂ ಇದು ಸೆಕೆಂಡ್ ಟೈಮು 2022 ಆದಮೇಲೆ ಇಷ್ಟು ದೊಡ್ಡ ಅಮೌಂಟು ಇನ್ವೆಸ್ಟ್ ಆಗ್ತಾ ಇರೋದು ಒಂದು ಪರ್ಟಿಕ್ಯುಲರ್ ಇಯರಲ್ಲಿ. DIIsು ಕಂಟಿನ್ಯೂಸ್ ಆಗಿ ನೆಟ್ ಬಯರ್ಸ್ ಆಗಿದ್ದಾರೆ ನಮ್ಮ ಈ 2024 ವರ್ಷದಲ್ಲಿ. ಆ್ಯಂಡ್ ಎಸ್ಪೆಷಲಿ ಮಾರ್ಚ್, ಏಪ್ರಿಲ್, ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 40,000 to 50,000 crores ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿದ್ದಾರೆ. ಈ ಒಂದು ಕ್ಯಾಲೆಂಡರ್ ಇಯರಲ್ಲಿ 2024 DIIsು 57 sessions 1 lakh crore ಇನ್ವೆಸ್ಟ್ ಮಾಡಿದರು ಮತ್ತು ಇನ್ನು 39 ಟ್ರೇಡಿಂಗ್ ಸೆಷನ್ಸಲ್ಲಿ 1 lakh crore ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಟೋಟಲ್ 2 lakh crores ಕ್ರಾಸ್ ಆಗಿದೆ. ನ್ಯೂಸ್ ನಂಬರ್ 5, ಮುತ್ತೂಟ್ ಫೈನಾನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 2,853 crores, ಜನವರಿ ಟು ಮಾರ್ಚ್ 2024 3,409 crores, 19% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 903 crores 1,056 crores ಆಗಿದೆ, 17% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ, ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಶೇರ್ಸ್ ಇವತ್ತು 0.5% ಮೇಲೋಯಿತು. ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿನೂ ಟ್ರೇಡ್ ಆಗ್ತಾ ಇತ್ತು, ಆದರೆ ಸಂವಾಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅನೌನ್ಸ್ ಮಾಡಿದ್ದಾರೆ ಅವ್ರದ್ದು ಆ್ಯಪು, ಜಿಯೋ ಫೈನಾನ್ಸ್ ಆ್ಯಪ್ ಅಂತ ಅದು ಲಾಂಚ್ ಮಾಡಿದ್ದಾರೆ ನಿನ್ನೆ. ಹಾಗೂ ಈ ಆ್ಯಪು ಡಿಜಿಟಲ್ ಬ್ಯಾಂಕಿಂಗ್, UPI ಟ್ರಾನ್ಸಾಕ್ಷನ್, ಬಿಲ್ ಸೆಟಲ್ಮೆಂಟ್ಸ್, ಇನ್ಶೂರೆನ್ಸ್ ಅಡ್ವೈಸರಿ ಇದೆಲ್ಲನೂ ಒಂದು ಆ್ಯಪ್ ಮುಖಾಂತರ ಮಾಡ್ಬೋದು ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಇದು ತುಂಬ ಯೂಸರ್ ಫ್ರೆಂಡ್ಲಿ ಆಗುತ್ತೆ ಅಂತಲೂ ಅವರು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಾಂಪೋಸಿಟ್ ಇಂಡೆಕ್ಸ್ ಅಂತ, ಇದು ಒಂದು ಇಂಟರ್ನ್ಯಾಷನಲ್ ಇಂಡೆಕ್ಸು ಮಾರ್ಗನ್ ಸ್ಟ್ಯಾನ್ಲಿ ಕಂಪ್ನಿಯವರು ಕ್ರಿಯೇಟ್ ಮಾಡಿದ್ದು. ಅದು ಇವತ್ತಿನ ಪ್ರಕಾರ May 31 ಅವರು ರೀವ್ಯಾಲ್ಯೂಯೇಟ್ ಮಾಡಿದ್ದಾರೆ ಅಥವಾ ರೀಜಿಗ್ ಮಾಡಿದ್ದಾರೆ
ಬಿಕಾಸ್ ಕಂಪ್ನೀಸ್ ಮಾರ್ಕೆಟ್ ಕ್ಯಾಪ್ ಚೇಂಜ್ ಆಗ್ತಾ ಇದ್ದಾಗೆ ಕಂಪ್ನೀಸ್ ಕೆಲವು ಹೊರಟೋಗುತ್ತೆ ಇಂಡೆಕ್ಸಿಂದ, ಕೆಲವು ಆ್ಯಡ್ ಆಗುತ್ತೆ. ಈ ಪರ್ಟಿಕ್ಯುಲರ್ ರೀಜಿಗಲ್ಲಿ 16,000 crore ಇಂಡಿಯನ್ ಮಾರ್ಕೆಟ್ಸಿಗೆ ಇನ್ವೆಸ್ಟ್ ಆಗ್ಬೋದು ಅಂತ ಅವರ ಕ್ಯಾಲ್ಕುಲೇಷನ್ಸ್ ಹೇಳ್ತಾ ಇದೆ. ಈ ಕ್ವಾರ್ಟರ್ಲಿ ರೀಬ್ಯಾಲೆನ್ಸಿಂಗಲ್ಲಿ 13 ನ್ಯೂ ಸ್ಟಾಕ್ಸ್ ಆ್ಯಡ್ ಆಗುತ್ತೆ ಹಾಗೂ 3 ಸ್ಟಾಕ್ಸು ರಿಮೂವ್ ಆಗುತ್ತೆ. ಯಾವ್ದ್ಯಾವ್ದು ಆ್ಯಡ್ ಆಗುತ್ತೆ ಅಂದರೆ ಬಾಷ್, ಕೆನರಾ ಬ್ಯಾಂಕ್, ಇಂಡಸ್ ಟವರ್ಸ್, ಜಿಂದಾಲ್ ಸ್ಟೇನ್ಲೆಸ್, ಜೆ ಎಸ್ ಡಬ್ಲ್ಯೂ ಎನರ್ಜಿ, ಮ್ಯಾನ್ಕೈಂಡ್ ಫಾರ್ಮಾ, ಎನ್ ಎಚ್ ಪಿ ಸಿ, ಪಾಲಿಸಿ ಬಜಾರ್ ಅಥವಾ ಪಿ ಬಿ ಫಿನ್ಟೆಕ್ಕು, ಮತ್ತು ಫೀನಿಕ್ಸ್ ಮಿಲ್ಸು, ಸೋಲಾರ್ ಇಂಡಸ್ಟ್ರೀಸ್ ಮತ್ತು ಸುಂದ್ರಮ್ ಫೈನಾನ್ಸ್, ಥರ್ಮ್ಯಾಕ್ಸ್ ಹಾಗೂ ಟೊರೆಂಟ್ ಪವರ್, ಇದೆಲ್ಲನೂ ಆ್ಯಡ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಾನಿ ಗ್ರೂಪ್ದು ಸ್ಟಾಕ್ಸ್ ಇವತ್ತು 2-9% ಮೇಲೋಯಿತು. ಇವಿಂದು ಮಾರ್ಕೆಟು ಒಂಥರ ಫ್ಲ್ಯಾಟ್ ಆಗಿತ್ತು. ಇನ್ಫ್ಯಾಕ್ಟ್ ಪಾಸಿಟಿವ್ ಆಗೂ ಟ್ರೇಡ್ ಆಗ್ತಾ ಇತ್ತು, ನೆಗೆಟಿವ್ ಆಗೂ ಟ್ರೇಡ್ ಆಗ್ತಾ ಇತ್ತು, ಮತ್ತು ಸ್ವಲ್ಪ ಲೈಟ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದು ಎಲೆಕ್ಷನ್ ರಿಸಲ್ಟ್ಸ್ದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನಾದರೂ ಸುಮಾರು ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದಾರಾ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಜನರಲ್ದು ಏನೊಂದು ಫೀಲಿಂಗ್ ಅಂದರೆ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಅದಾನಿ ಗ್ರೂಪ್ ಫರ್ಮ್ಸು ಬಿ ಜೆ ಪಿ ಗೌರ್ಮೆಂಟ್ ಇರುವಾಗ ಚೆನ್ನಾಗಿ ಮಾಡ್ತಾರಂತ ಈ ಒಂದು ಅಭಿಪ್ರಾಯ ಎಲ್ಲರಿಗೂ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವೀಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.